ಸರ್, ಇದು ನಮ್ಮದು ಕಂಪ್ನಿ ಹೆಸರು ಬಂದುಬಿಟ್ಟು ಕೃಷಿ ಹೃದಯ ಅಂತ ಹೇಳಿ. ಸೊ ಇವತ್ತು ರೈತರಿಗೆ ಭಾಳಷ್ಟು ಲೇಟೆಸ್ಟ್ ಟೆಕ್ನಾಲಜಿನ ತರ್ತಾ ಇದ್ದೀವಿ. ಈ ಡಿವೈಸ್ ಏನು ಅಂತಂದರೆ ಒಂದು ಫಾರ್ಮ್ದು ಗೇಟ್ವೇ ಅಂತಲೇ ಹೇಳ್ಬೋದು. ಸೊ ಇದು ಏನು ಅಂತಂದರೆ ಮೋಟ್ರ್ ಸ್ಟಾರ್ಟರು ಥರ ಕೆಲಸ ಮಾಡುತ್ತೆ. ಸೊ ನಿಮ್ಮದು ಯಾವುದೇ ಒಂದು ಮೋಟ್ರ್ ಪಂಪ್ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಎನಿ ಫಾಲ್ಟ್ ಕಂಡೀಷನ್ ಬಂದ್ರೂ ಟ್ರಿಪ್ ಮಾಡುತ್ತೆ, ಆಮೇಲೆ ನಿಮಗೆ ನೋಟಿಫಿಕೇಶನ್ಸ್ ಕಳಿಸುತ್ತೆ, ಮೊಬೈಲ್ ಫೋನಲ್ಲೇ ಆಪ್ರೇಟ್ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, ಭಾಳಷ್ಟು ಜನಕ್ಕೆ ಏನು ಅಂತಂದರೆ ಆಟೋ ಸ್ಟಾರ್ಟ್ ಯೂನಿಟ್ ಆನ್ ಮಾಡಿರ್ತಾರೆ, ಆಟೋ ಸ್ಟಾರ್ಟ್ ಯೂನಿಟ್ ಆನ್ ಮಾಡಿರ್ತಾರೆ, ಬಟ್ ಎಷ್ಟು ಎಷ್ಟು ನಿಮಿಷ ಓಡಿರುತ್ತೆ ಅಂತ ಗೊತ್ತಾಗಲ್ಲ. ಸೊ ಈ ಮೊಬೈಲ್ ಫೋನ್ ಆ್ಯಪ್ನಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟೊತ್ತಿಂದ ಆನ್ ಆಗಿದೆ, ಎಷ್ಟು ನಿಮಿಷ ಓಡಿದೆ, ಟ್ರಿಪ್ ಲಾಸ್ಟಲ್ಲಿ ನಿಮಗೆ ಫೋನ್ ಅಂದರೆ ಲೈಕ್ ಪವರ್ ಹೋದಾಗ ಎಷ್ಟು ನಿಮಿಷ ಓಡಿತ್ತು ಅಂತಲೂ ಡೀಟೇಲ್ಸ್ ಗೊತ್ತಾಗುತ್ತೆ. ಅದು ಅದೊಂದೇ ಅಲ್ಲ, ಲೈಕ್ ನಮ್ಮ ಮೊಬೈಲ್ ಫೋನ್ ಆ್ಯಪ್ನಲ್ಲೇ ನೀವು ಎಲ್ಲ ವ್ಯಾಲ್ವ್ಸ್ನ ಕಂಟ್ರೋಲ್ ಮಾಡ್ಬೋದು, ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಲೈಕ್ ಏನಂತ ಹೇಳ್ತಾರೆ, ಲೈಕ್ ವ್ಯಾಲ್ವ್ಸ್ ಟೈಮಿಂಗ್ ಸೆಟ್ ಮಾಡ್ಬೋದು, ಇವಾಗ ಎಷ್ಟು ನಿಮಿಷ ಓಡಬೇಕು, ಯಾವ ಥರ ಆನ್ ಆ್ಯಂಡ್ ಆಫ್ ಮಾಡ್ಬೋದು, ಲೈಕ್ ಯಾವ ಪ್ಲಾಟ್ಗೆ ಹೋಗ್ಬೇಕು ಇವತ್ತು, ಎಲ್ಲ ರೀತಿಯಾದ ಒಂದು ಸೆಟ್ಟಿಂಗ್ಸ್ ಕೂಡ ಇದರಲ್ಲೇ ಮಾಡ್ಬೋದು. ಲೈಕ್ ಲೈಕ್ ಮ್ಯಾನ್ಯುಲ್ ಮೋಡಲ್ಲಿ ಹೋಗಿ ನೀವು ಆನ್ ಆ್ಯಂಡ್ ಆಫ್ ಮಾಡ್ಬೋದು ವ್ಯಾಲ್ವ್ನ, ಎಲ್ಲ ರೀತಿ ಈ ಒಂದು ಸಿಂಪಲ್ ಮೊಬೈಲ್ ಫೋನ್ ಆ್ಯಪ್ನಲ್ಲೇ ನಾವು ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ಇವಾಗ ಇದು ಬಂದುಬಿಟ್ಟು ಕಂಪ್ಲೀಟ್ ಮೊಬೈಲ್ ಫೋನ್ ಬೇಸ್ಡ್ ಸ್ಟಾರ್ಟರ್ ಸಿಂಗ್, ಇದು 7.5 HP-ವರೆಗೂ ಬರುತ್ತೆ ಇದು. ಅದು ಬಂದುಬಿಟ್ಟು 12.5 HP-ವರೆಗೂ ಅಥವಾ 25 HP-ವರೆಗೂ ವರ್ಕ್ ಆಗುತ್ತೆ, ಅದು ಫುಲ್ ಕಂಪ್ಲೀಟ್ ಸ್ಟಾರ್ ಡೆಲ್ಟಾ ಪ್ಯಾನಲ್ ಬೋರ್ಡು. ಸೊ ಇದಕ್ಕೆ ಈ ಥರ ಒಂದು ಮೊಬೈಲ್ ಫೋನ್ ಆ್ಯಪ್ ಬರುತ್ತೆ. ಈ ಆ್ಯಪ್ನಲ್ಲಿ ನೀವು ಏನು ಅಂತಂದರೆ ಎಲ್ಲ ರೀತಿ ಸೆಟ್ಟಿಂಗ್ಸ್ ಮಾಡ್ಬೋದು, ಆಮೇಲೆ ನಿಮಗೆ ಅನಾಲಿಟಿಕ್ಸ್ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಒಳಗಡೆ ಬರ್ತೀರಾ ಒಂದು ಸ್ವಲ್ಪ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ರೈತರಿಗೆ ಅವರ ತೋಟದಲ್ಲಿ ಎಷ್ಟು ನೀರು ಬರ್ತಾ ಇದೆ ಅಂತ ಗೊತ್ತಾಗಲ್ಲ, ಆಯಿತಾ. ಬಟ್ ಇದರಲ್ಲಿ ಲಾಸ್ಟ್ 7 ಡೇಸಲ್ಲಿ ನೀರು ಎಷ್ಟು ಪಂಪ್ ಮಾಡಿದ್ದಾರೆ, ಆಮೇಲೆ ಅವರು ಬೋರ್ವೆಲ್ ಯಾವ ಥರ ಪವರ್ ಕನ್ಸ್ಯೂಮ್ ಮಾಡ್ತಾ ಇದೆ, ಇದು ಇದ್ರದ್ದು ನೋಡಿ. ಇವಾಗ ಏನು ಅಂತಂದರೆ ಇದು 20 HP ಮೋಟ್ರು, 15 kW ಪವರ್ ಕನ್ಸ್ಯೂಮ್ ಮಾಡ್ತಾ ಇತ್ತು, ಬಟ್ ನೀರು ರಿಟ್ರೀಟ್ ಆಗ್ತಾ ಇರಬೇಕಾದ್ರೆ 11 kW-ವರೆಗೂ ಬರ್ತಾ ಇದೆ. ಸೊ ಇದರಿಂದ ಸುಮ್ಮನೆ ಒಂದು ಈ ಥರ ಇಮೇಜಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀರು ಕಮ್ಮಿ ಆಗ್ತಾ ಇದ್ದಂಗೆ ಲಾಸ್ಟಿಗೆ ಟ್ರಿಪ್ ಮಾಡ್ಕೊಂಡಿದೆ ಇದು. ಸೊ ಇವಾಗ ಏನಾಗುತ್ತೆ ಅಂದರೆ ಬೋರ್ವೆಲ್ ಭಾಳಷ್ಟು ಟೈಮು ಡ್ರೈ ರನ್ ಆಗೇ ಮೋಟ್ರ್ ಸುಟ್ಟೋಗ್ತಾ ಇರುತ್ತೆ, ಬಟ್ ನಮ್ಮ ಒಂದು ಸ್ಟಾರ್ಟರಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನು ಕೊಡುತ್ತೆ, ಎಲ್ಲ ಥರ ವೇರಿಯೇಷನ್ಸ್ನು ಕವರ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಷನ್ಸ್ ಅವೈಲೇಬಲ್ ಇರುತ್ತೆ, ಯಾವಾಗ ಏನಾಯಿತು ಅಂತ ಈವೆಂಟ್ ಹಿಸ್ಟ್ರಿ ನೋಡ್ಬೋದು, ಎಷ್ಟೊತ್ತಿಗೆ ಏನಾಯಿತು. ಡ್ಯಾಶ್ಬೋರ್ಡಲ್ಲೂ ನಿಮಗೆ ಈ ಥರ ಅನಾಲಿಟಿಕ್ಸ್ ಗೊತ್ತಾಗುತ್ತೆ, ಎಷ್ಟು ಪವರ್ ಯುಟಿಲೈಸ್ ಮಾಡಿದ್ದೀರಾ, ಯಾವಾಗ ಏನಾಯಿತು. ಆಮೇಲೆ ನಮ್ಮಲ್ಲಿ ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಕೂಡ ಇದೆ, ವಿಚ್ ಇಸ್ ಲೈಕ್ ಬೋರ್ವೆಲ್ ಹೆಲ್ತ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಈ ಬೋರ್ವೆಲ್ ಹೆಲ್ತ್ ಮಾನಿಟ್ರಿಂಗು ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ, ರೈತರು ಬೋರ್ವೆಲ್ನ ನಂಬಿ ತೋಟ ಕಟ್ತಾ ಇರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಮು, ರೈತರಿಗೆ ಒಂದು ತೋಟ ಕಟ್ಟಿರ್ತಾರೆ, ಬಟ್ ರಾತ್ರಿ ಬೋರ್ವೆಲ್ ಒಣಗೋಗುತ್ತೆ, ಆಯಿತಾ. ಬಟ್ ನಮ್ಮ ಒಂದು ಟೆಕ್ನಾಲಜಿಯಲ್ಲಿ ಒಂದು ಸಿಂಪಲ್ ಸೆನ್ಸರ್ನ ಅಳವಡಿಸಿದ್ರೆ ಅವರು ಅವರ ಬೋರ್ವೆಲ್ನ ಎಷ್ಟು ಯಾವ ಥರ ಹೆಲ್ತ್ ಇದೆ. ಆಮೇಲೆ ಇವಾಗ ಭಾಳಷ್ಟು ಜನಕ್ಕೆ ರೈನ್ ವಾಟರ್ ಕನ್ಸರ್ವೇಷನ್ ಅಥವಾ ಕೃಷಿ ಹೊಂಡ ಮಾಡಬೇಕು, ಆಯಿತಾ, ಅದ್ರದ್ದು ಬೆನಿಫಿಟ್ಸ್ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಒಂದು ಕೃಷಿ ಹೃದಯದ್ದು ಸ್ಟಾರ್ಟರ್ ಆಮೇಲೆ ಮೊಬೈಲ್ ಫೋನ್ ಆ್ಯಪ್ನ ಯೂಸ್ ಮಾಡಿದ್ರೆ ಇವಾಗ ಮಳೆಗಾಲದಲ್ಲಿ ನಿಮ್ಮ ಬೋರ್ವೆಲ್ ಯಾವ ಥರ ಬಿಹೇವಿಯರ್ ಬರ್ತಾ ಇದೆ, ಬೇಸಿಗೆಗಾಲದಲ್ಲಿ ನಿಮ್ಮ ಬೋರ್ವೆಲ್ ಯಾವ ಥರ ಬಿಹೇವಿಯರ್ ಆಗ್ತಾ ಇದೆ ಅಂತ ಅವ್ರಿಗೆ ಅರಿವು ಮೂಡುತ್ತೆ. ಸೊ ಇವಾಗ ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ಸರ್ಜಾಪುರ ಸೈಡಲ್ಲಿ ಹಾಕಿರುವಂಥ ಒಂದು ಸ್ಟಾರ್ಟರ್ದು ರೀಡಿಂಗ್ಸು. ನಮಗೆ ಸರ್ಜಾಪುರ, ಆನೇಕಲ್ಲು, ಚಿಕ್ಕತಿರುಪತಿ, ಆಮೇಲೆ ಕೋಲಾರ ಸೈಡಲ್ಲೆಲ್ಲ ಎಷ್ಟು ನೀರು ಪ್ರಾಬ್ಲಮ್ ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ನೀವು ನೋಡ್ಬೋದು ಅಲ್ಲಿ 180,000 L ನೀರನ್ನ ಪಂಪ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನು ಅಂತಂದರೆ ಸುಮ್ಮನೆ ಒಂದು 5,000 L ಟ್ಯಾಂಕರ್ ಅಂತಂದರೆ ಎಷ್ಟು ದೊಡ್ಡ ಟ್ಯಾಂಕರ್ ಅದು, ಆ ಥರದ್ದು 20 ಟ್ಯಾಂಕರ್ ಅಷ್ಟು ನೀರು ಒಂದು ದಿವಸದಲ್ಲಿ ಪಂಪ್ ಮಾಡ್ತಾಯಿದ್ದಾರೆ. ಅಂದರೆ ರೈತರಿಗೆ ನೀರಿಂದ ಅಭಾವ ಇಲ್ಲ ಇವತ್ತು, ಆ್ಯಕ್ಚುಲಿ ಅವ್ರಿಗೆ ಅರಿವಿಲ್ಲ, ಆಯಿತಾ. ನಮ್ಮ ಒಂದು ಕೃಷಿ ಹೃದಯ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಅವ್ರ ತೋಟದಲ್ಲಿ ಎಷ್ಟು ನೀರು ಪಂಪ್ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಅರಿವು ಮೂಡುತ್ತೆ, ಆಯಿತಾ. ಸೊ ಇವತ್ತು ಡೇಟಾಯಿಂದ ಎಷ್ಟು ಅವರಿಗೆ ಎಲ್ಲ ನಮ್ಮ ಡೇಟಾ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇದೆ. ಒಂದು ಸಿಂಪಲ್ ಮೊಬೈಲ್ ಫೋನ್ ರೀಚಾರ್ಜ್ ಮಾಡ್ಕೋಬೇಕು, ಅವರು ವರ್ಷಕ್ಕೆ ಒಂದು ಸತಿ ರೀಚಾರ್ಜ್ ಮಾಡ್ಕೋಬೇಕಷ್ಟೇ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಇದೆ ನಮ್ಮಲ್ಲಿ, ಇದು ಬೋರ್ವೆಲ್ ಮೋಟ್ರ್ ಸ್ಟಾರ್ಟರ್ ಎಷ್ಟು ಸತಿ ಆನ್ ಆ್ಯಂಡ್ ಆಫ್ ಆಗಿದೆ ಅಂತ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅಂದರೆ, ನಿಮ್ಮ ಬೋರ್ವೆಲ್ ಇವಾಗ ಲೋ ವೋಲ್ಟೇಜಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಸೊ ಅದರಿಂದ ವೈಬ್ರೇಷನ್ಸಿಂದ ಕಾಂಟ್ಯಾಕ್ಟರ್ ಲೂಸ್ ಕನೆಕ್ಷನ್ಸ್ ಆಗಿ ಎಷ್ಟೋ ಜನ ಅದರಿಂದ ಸಿಂಗಲ್ ಫೇಸ್ ಆಗಿ ಮೋಟ್ರ್ ಸುಟ್ಕೊತಾ ಇರ್ತಾರೆ. 100 ಸತಿ ಆನ್ ಆ್ಯಂಡ್ ಆಫ್ ಆಯಿತು ಅಂತಂದರೆ ಅವರೇ ಹೋಗಿ ಬೋರ್ವೆಲ್ ಮೋಟ್ರ್ ಸ್ಟಾರ್ಟರ್ದು ಸ್ಕ್ರೂಗಳನ್ನ ಟೈಟನ್ ಮಾಡ್ಬೋದು, ಅಲರ್ಟ್ಸ್ ಬರುತ್ತೆ ಆ ಥರ. ಆಮೇಲೆ ಓವರ್ಲೋಡ್ ಟ್ರಿಪ್ ಆಗ್ತಾ ಇದ್ದರೆ ನಿಮ್ಮದು ಲೈನ್ ಪ್ರಾಬ್ಲಮ್ ಇದೆ, ಸೊ ಮೇನ್ಸ್ ಲೈನ್ ಪ್ರಾಬ್ಲಮ್ ಇರ್ಬೋದು, ಸೊ ಹೋಗಿ ರೆಕ್ಟಿಫೈ ಮಾಡ್ಕೋಬೋದು. ಅಂಡರ್ಲೋಡ್ ಟ್ರಿಪ್ಸ್ ಆಗ್ತಾ ಇದ್ದರೆ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಸರಿಯಾಗಿ ಆಗ್ತಾ ಇಲ್ಲ, ನೀವು ಎಚ್ಚರಿಸ್ಕೋಬೇಕು, ನಿಮ್ಮ ಬೋರ್ವೆಲ್ ಒಣಗೋಗ್ತಾ ಇದೆ ಅಂತ ಗೊತ್ತಾಗುತ್ತೆ.
ಇವತ್ತು ಆಮೇಲೆ ಈ ಥರ ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ಡೈಲಿ ಎಷ್ಟು ನೀರು ಪಂಪ್ ಆಗಿದೆ ಅಂತ ತೋರಿಸುತ್ತೆ, ಎಷ್ಟು ಪವರ್ ಯುಟಿಲೈಸ್ ಮಾಡಿದಿರಾ, ಎಷ್ಟು ಪವರ್ ಅವೈಲೇಬಲ್ ಇತ್ತು, ಎಲ್ಲ ರೀತಿ ಇನ್ಫಾರ್ಮೇಷನ್. ಆಮೇಲೆ ನಮ್ಮ ಪೇಟೆಂಟೆಡ್ ಟೆಕ್ನಾಲಜಿದು ಸೆನ್ಸರ್ ಅಳವಡಿಸಿದ್ರೆ ಎಷ್ಟು ಅಡಿಯಲ್ಲಿ ನೀರಿದೆ ಅಂತಲೂ ಗೊತ್ತಾಗುತ್ತೆ ಇವತ್ತು ರಿಯಲ್ ಟೈಮಲ್ಲೇ. ಸೊ ನಾವು ಏನು ಅಂತಂದರೆ ಭಾಳಷ್ಟು ಓಕೆ ಇಷ್ಟೆಲ್ಲ ಟೆಕ್ನಾಲಜಿ ಹೆಂಗೆ ಅಡ್ಯಾಪ್ಟ್ ಮಾಡೋದು, ಯಾವ ಥರ ಇದೆ ಇದು, ಆಮೇಲೆ ಇದು ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು ರೈತರಿಗೆ. ನಾವು ಇದನ್ನು ತುಂಬ ಸಿಂಪ್ಲಿಫೈ ಮಾಡಿದ್ದೀವಿ. ಹೇಗಿದೆ ಅಂತಂದರೆ ಇದು 4G ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ರೈತರಿಗೆ ಇನ್ಸ್ಟಾಲೇಷನು ತುಂಬ ಈಸಿ ಇದೆ. ನಮ್ಮ ಒಂದು ಸ್ಟಾರ್ಟರು ನೀವು ಏನು ಮಾಡ್ಬೋದು ಅಂತ ಅಂದರೆ, ಒಂದು ನಾವು ನಮ್ಮ ಹತ್ರ ಬೈ ಮಾಡಿದ ತಕ್ಷಣ ನಿಮಗೊಂದು ಕಸ್ಟಮರ್ ಐ ಡಿ ಅಸೈನ್ ಮಾಡ್ತೀವಿ. ನೀವು ಒಂದು ಮೊಬೈಲ್ ಫೋನ್ನ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಒಂದು OTP ವೆರಿಫೈ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಏನು ಡಿವೈಸಸ್ ತೊಗೊಂಡಿದ್ರೋ ಅದು ಆಟೋಮೆಟಿಕ್ಕಾಗಿ ಕಾನ್ಫಿಗರೇಷನ್ ಆಗಿ ಬರುತ್ತೆ. ಸೊ ತುಂಬ ಸಿಂಪಲ್ ಮಾಡಿದ್ದೀವಿ. ಸೊ ಅದರಿಂದ ಏನಾಗುತ್ತೆ, ಎಂಥ ಒಂದು ರೈತರು ಇವತ್ತು ಏನು ಒಂದು ಸ್ವಲ್ಪ ಅವ್ರಿಗೆ ಟೆಕ್ನಾಲಜಿಗೆ ಕಷ್ಟ ಅಂತ ಅಂದ್ಕೊಂಡವ್ರು ಅಡ್ಯಾಪ್ಟ್ ಮಾಡೋಕ್ಕೆ ಮಾಡಿದ್ದೀವಿ. ಆಮೇಲೆ ಈ ಥರ ಒಂದು ಟೆಕ್ನಾಲಜಿನ ಆಲ್ರೆಡಿ ನಾವು ಎಲ್ಲ ಕಡೆ ಕರ್ನಾಟಕ, ಆಂಧ್ರ ಪ್ರದೇಶ್, ಆಮೇಲೆ ತಮಿಳ್ನಾಡು ಕಡೆ ಎಲ್ಲ ಕಡೆ ಕಳಿಸಿದ್ದೀವಿ. ಬೆಳಗಾವಿ, ಸುತ್ತೂರು, ಮಂಡ್ಯ ಎಲ್ಲ ರೀಜನಲ್ಲೂ ಕೊಟ್ಟಿದ್ದೀವಿ. ಓಕೆ, ಸೊ ಇದು ಒಂದು ಏನು. ಆಮೇಲೆ ರೈತ್ರಿಗೆ ಇನ್ನೊಂದು ಮೇನ್ ಕ್ವೆಶನ್ ಏನು ಕೇಳ್ತಾರೆ ಅಂದರೆ, ಗ್ಯಾರಂಟಿ ಏನು, ನಮ್ಮ ಪ್ರಾಡಕ್ಟ್ದು ಗ್ಯಾರಂಟಿ ಏನು, ನೀವು ಸರ್ವಿಸ್ ಹೆಂಗೆ ಕೊಡ್ತೀರೋ ಅಂತ. ನಮ್ಮ ಪ್ರಾಡಕ್ಟ್ದು ಸರ್ವಿಸಿಂಗ್ ಕೂಡ ಬಹಳ ಈಸಿ ಮಾಡಿದ್ದೀವಿ. ಸೊ ಇದರಲ್ಲಿ ನೀವು ನೋಡ್ಬೋದು, ನಮ್ಮ ಒಂದು ಪ್ಯಾನಲ್ನಲ್ಲಿ ಒಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಕೂಡ ಒಂದು ಸ್ಪೇರ್ ಆಗಿ ಅವೈಲೇಬಲ್ ಇದೆ. ಓಕೆ, ಸೊ ಇದು ಸ್ಪೇರ್ ಆಗಿ ಕೂಡ ಕೊಡ್ತಾ ಇದ್ದೀವಿ. ಆಮೇಲೆ ದ ಹೋಲ್ ಪ್ರಾಡಕ್ಟು ತುಂಬ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಡೆವಲಪ್ ಮಾಡಿದ್ದೀವಿ. ಸೊ ಇದು ಏನು ಅಂತಂದರೆ, ಎಂಥ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇದ್ರೂ ಟ್ರಿಪ್ ಮಾಡುತ್ತೆ, ಪ್ಲಸ್ ಡಿವೈಸ್ ಕೂಡ ಪ್ರೊಟೆಕ್ಟ್ ಆಗುತ್ತೆ, ವೈರಿಂಗ್ ಕೂಡ ಬಹಳ ಸುಲಭವಾಗಿದೆ. ದ ನೆಕ್ಸ್ಟ್ ಥಿಂಗ್ ದಟ್ ವಿ ವಾಂಟ್ ಟು ಎಕ್ಸ್ಪ್ಲೈನ್ ಇಸ್, ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಪ್ರಾಡಕ್ಟು, ಇರಿಬಾಟ್ ಅಂತ ಹೇಳ್ಬೋದು. ಈ ಇರಿಬಾಟ್ ಪ್ರಾಡಕ್ಟ್ ಏನು ಅಂತಂದರೆ, ಇವಾಗ ರೈತರು ಸ್ಟಾರ್ಟರ್ಸ್ದು ಆಯಿತು, ನೀರು ಹೆಂಗೆ ಪಂಪ್ ಮಾಡೋದು ಅಥವಾ ಪ್ರೊಟೆಕ್ಟ್ ಮಾಡೋದಾಗೋಯ್ತು, ನೆಕ್ಸ್ಟು ನೀರನ್ನ ಹೆಂಗೆ ಪಂಪ್ ಮಾಡೋದು, ಹೆಂಗೆ ಯುಟಿಲೈಸ್ ಮಾಡೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಒಂದು ವೈರ್ಲೆಸ್ ವ್ಯಾಲ್ ಸಿಸ್ಟಮ್ಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇದರಲ್ಲಿ ಬರೀ ನೀರು ಕಂಟ್ರೋಲ್ ಮಾಡೋದೊಂದೇ ಅಲ್ಲ, ನೀರು ಎಷ್ಟು ತೇವಾಂಶ ಇದೆ, ಲೈಕ್ ವಾಟರ್ ಸಾಯಿಲ್ ಮಾಯಿಶ್ಚರ್ ಪ್ರೋಬ್ ಅಂತ ಹೇಳ್ತೀವಿ. ಸೊ ಈ ಥರ ಸಾಯಿಲ್ ಮಾಯಿಶ್ಚರ್ ಪ್ರೋಬ್ ಕೊಡ್ತೀವಿ. ಸೊ ಈಚ್ ಡಿವೈಸು ನಿಮಗೆ ಈ ಮೂರು ಸಾಯಿಲ್ ಮಾಯಿಶ್ಚರ್ ಪ್ರೋಬ್ಸ್ನ ಕನೆಕ್ಟ್ ಮಾಡ್ಬೋದು. ಅದೊಂದೇ ಅಲ್ಲ, ಈ ಡಿವೈಸು ಬರೀ ವ್ಯಾಲ್ ಕಂಟ್ರೋಲರ್ ಥರ ವರ್ಕ್ ಆಗಲ್ಲ, ಬಟ್ ಇಟ್ ಕ್ಯಾನ್ ಆಲ್ಸೋ ವರ್ಕ್ ಲೈಕ್ ಎ ವೆದರ್ ಸ್ಟೇಷನ್, ಇಟ್ ಕ್ಯಾನ್ ವರ್ಕ್ ಲೈಕ್ ಅ ನ್ಯೂಟ್ರಿಯಂಟ್ ಸೆನ್ಸರ್, ಇಟ್ ಕ್ಯಾನ್ ವರ್ಕ್ ಲೈಕ್ ಅ ಸಾಯಿಲ್ ಮಾಯಿಶ್ಚರ್ ಪ್ರೋಬ್ ಸೆನ್ಸರ್. ಸೊ ಬಹಳಷ್ಟು ಡಿಫ್ರೆಂಟ್ ಟೈಲರ್ ಮೇಡ್ ಸೊಲ್ಯೂಷನ್ಸ್ ಅಂದರೆ ರೈತರಿಗೆ ಅನುಕೂಲವಾಗಿ ಅವರು ಅಡ್ಯಾಪ್ಟ್ ಮಾಡ್ಕೊತಾ ಹೋಗ್ಬೋದು ಟೆಕ್ನಾಲಜಿನ. ಸೊ ಇದರಲ್ಲಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಒಂದು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡೋಕ್ಕೆ ನೀವು ಭಾಳಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಬೇಕಾಗಿಲ್ಲ. ಹೇಗೆ ಅಂತಂದರೆ, ನಿಮ್ಮ ಸ್ಮಾರ್ಟ್ಫೋನೇ ನಿಮ್ಮ ಹೋಲ್ ಫಾರ್ಮ್ದು ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ನೀವೊಂದು ಸಪ್ರೇಟ್ ಕಂಟ್ರೋಲರ್ ಒಂದು 30,000-40,000 ಕೊಟ್ಬಿಟ್ಟು ತೊಗೊಳೋದು ಬೇಕಾಗಿಲ್ಲ. ಅಥವಾ ಒಂದು ಇವತ್ತು ರೈತರಿಗೆ ಟೆಕ್ನಾಲಜಿ ಬರೀ ಬಿಗ್ ಟೈಮ್ ಅಥವಾ ದೊಡ್ಡ ಫಾರ್ಮರ್ಸ್ಗೆ ಮಾತ್ರ ಅಲ್ಲ, ಇವತ್ತು ಕಾಮನ್ ಫಾರ್ಮರ್ಸ್ ಕೂಡ ನಮ್ಮ ಟೆಕ್ನಾಲಜಿ ಅಥವಾ ಈ ಥರ ಹೈ ಎಂಡ್ ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡಿ ಅದನ್ನು ಲೆವರೇಜ್ ಮಾಡಿ ಎಂಪವರ್ ಮಾಡಿಕೊಂಡು ಅವರು ವಿತ್ ಡೇಟಾ ಎಂಪವರ್ ಅಂತಂದರೆ ಅವರ ಒಂದು ಲೈಕ್ ಈ ಇನ್ಫಾರ್ಮೇಷನಿಂದ ದೇ ಕ್ಯಾನ್ ಟೇಕ್ ರೈಟ್ ಡಿಸಿಷನ್ಸ್. ಸೊ ನಮ್ಮಲ್ಲಿ ಓವರಾಲ್ ನಾವು ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ಒಂದು ಟೆಕ್ನಾಲಜಿನ ಮಾಸಸ್ಗೆ ರೀಚ್ ಮಾಡಬೇಕು ಅಂತ. ಸೊ ನಮ್ಮ ಪ್ರಾಡಕ್ಟ್ ಪ್ರೈಸ್ ಎಷ್ಟು ಇವತ್ತು, ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಪ್ರೈಸು ನಮ್ಮದು ಸ್ಟಾರ್ಟಿಂಗ್ ಪ್ರೈಸು ಬಂದುಬಿಟ್ಟು 7,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಯಿತಾ, ನಮ್ಮ ಪ್ರಾಡಕ್ಟು ಸ್ಟಾರ್ಟರ್ ಕಂಟ್ರೋಲರು 3 HPಯಿಂದ 25 HPವರೆಗೂ ಒಂದೇ ಕಂಟ್ರೋಲರ್ ನಮ್ಮದು. ಆಯಿತಾ, ಸೊ ಇದು ಆಮೇಲೆ ಇದು 4G 3G ಅಥವಾ 2G ಟೆಕ್ನಾಲಜಿಯಲ್ಲಿ ಯಾವುದೇ ಟವರ್ ಇದ್ರೂ ಎಲ್ಲೇ ಸಿಗ್ನಲ್ ಸ್ಟ್ರೆಂತ್ ನಿಮ್ಮ ಸೆಲ್ ಫೋನ್ ವರ್ಕ್ ಆದ್ರೂ ಅದು ವರ್ಕ್ ಆಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಪ್ಯಾನಲ್ ಬೋರ್ಡ್ಗಳು ಬಹಳ ಕಮ್ಮಿ ಪ್ರೈಸಸ್ ಇಟ್ಟಿದ್ದೀವಿ. ಆಮೇಲೆ ನಾವು ನಮ್ಮ ಡೈರೆಕ್ಟ್ ನಿಮಗೆ ನಿಮ್ಮ ಅಡ್ರೆಸ್ಸು ಡೀಟೇಲ್ಸು ಆಮೇಲೆ ನಿಮ್ಮದು ಪೇಮೆಂಟ್ ಡೀಟೇಲ್ಸ್ ಕಳಿಸಿದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಇನ್ಸ್ಟಾಲೇಷನ್ ಕೂಡ ಬಹಳ ಈಸಿ ಮಾಡಿದ್ದೀವಿ. ಆಮೇಲೆ ಯೂಟ್ಯೂಬ್ ಟ್ಯೂಟೋರಿಯಲ್ಸು ಅದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ನೀವು ನೋಡಿ ಅದನ್ನು ನಿಮ್ಮ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಬೋದು ನಮ್ಮ ಹತ್ರದಿಂದ.